ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಅಕ್ಟೋಬರ್ 28 ಮತ್ತು 29 ರಂದು ವಿಶ್ವ ಬಂಟರ ಸಮ್ಮೇಳನ 2023 ಉಡುಪಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ತಿಳಿಸಿದರು. ಉಡುಪಿ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ 28 ರಂದು ಬೆಳಗ್ಗೆ 9 ಗಂಟೆಗೆ ಉಡುಪಿ ನಗರದ ಬೋರ್ಡ್ ಹೈಸ್ಕೂಲ್ನಲ್ಲಿ ಬೃಹತ್ ಮೆರವಣಿಗೆಗೆ ಚಾಲನೆ ದೊರೆಯಲಿದೆ. ಈ ಅದ್ದೂರಿ ಮೆರವಣಿಗೆಯಲ್ಲಿ ವಿವಿಧ ಭಾಗಗಳ ಸುಮಾರು 62 ಕ್ಕೂ ಅಧಿಕ ಬಂಟರ ಸಂಘಗಳ 6000ದಿಂದ 7000 ಕ್ಕೂ ಅಧಿಕ ಮಂದಿ ಭಾಗವಹಿಸಲಿದ್ದಾರೆ ಹಾಗೂ ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ. ಆ ಬಳಿಕ ಅಜರಕಾಡು ಮೈದಾನದಲ್ಲಿ ಎಲ್ಲಾ ಬಂಟರ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಲಿದ್ದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಶ್ವ ಬಂಟರ ಸಮ್ಮೇಳನವನ್ನ ಉದ್ಘಾಟಿಸಿ ಕ್ರೀಡೋತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಬ್ಯಾಡ್ಮಿಂಟನ್ ಏಷ್ಯನ್ ಗೇಮ್ಸ್ ವಿಜೇತ ಚಿರಾಗ್ ಶೆಟ್ಟಿ, ಅಂಡರ್ 19 ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ ವಿಜೇತ ಆಯುಷ್ ಶೆಟ್ಟಿ ಕಾರ್ಕಳ ಜೊತೆಗಿರಲಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಸ್ವಾಮೀಜಿಗಳು ಮತ್ತು ಇತರ ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಕ್ರೀಡೋತ್ಸವದಲ್ಲಿ ಜಾಗತಿಕ ಬಂಟರ ಸಂಘಗಳ ವಿವಿಧ ತಂಡಗಳು ಭಾಗವಹಿಸಲಿದ್ದು ಏಕಕಾಲದಲ್ಲಿ ಪುರುಷರ ವಾಲಿಬಾಲ್ ಹಗ್ಗಜಗ್ಗಾಟ ಹಾಗೂ ಮಹಿಳೆಯರ ಥ್ರೋಬಾಲ್ ಹಗ್ಗಜಗ್ಗಾಟ ನಡೆಯಲಿದೆ ಹಾಗೂ ಎಲ್ಲಾ ವಯೋಮಾನದವರಿಗೆ ಅಥ್ಲೆಟಿಕ್ ನಡೆಯಲಿದೆ. ಅದೇ ವೇದಿಕೆಯಲ್ಲಿ ಸಮಾಜದ ಪ್ರಮುಖ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಪ್ರಮುಖರಾದ ಬ್ಯಾಡ್ಮಿಂಟನ್ ಏಷ್ಯನ್ ಗೇಮ್ಸ್ ವಿಜೇತ ಚಿರಾಗ್ ಶೆಟ್ಟಿ, ಅಂಡರ್ 19 ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ ವಿಜೇತ ಆಯುಷ್ ಶೆಟ್ಟಿ ಕಾರ್ಕಳ, ಡಾಕ್ಟರ್ ಎ ಸದಾನಂದ ಶೆಟ್ಟಿ, ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್, ಕೆ ಪ್ರಕಾಶ್ ಶೆಟ್ಟಿ, ಚಂದ್ರಹಾಸ ಕೆ ಶೆಟ್ಟಿ, ಪ್ರವೀಣ್ ಶೆಟ್ಟಿ ವಕ್ವಾಡಿ, ಸತೀಶ್ ಶೆಟ್ಟಿ ಪಟ್ಲ, ಸಂತೋಷ್ ಶೆಟ್ಟಿ ಪುಣೆ, ವಿಶು ಶೆಟ್ಟಿ ಅಂಬಲಪಾಡಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಅಕ್ಟೋಬರ್ 29 ರಂದು ಸಾಂಸ್ಕೃತಿಕ ವೈಭವದ ಉದ್ಘಾಟನಾ ಸಮಾರಂಭ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ನಡೆಯಲಿದ್ದು ಅಂದು ಬೆಳಗ್ಗೆ 9 ಗಂಟೆಗೆ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸಾಂಸ್ಕೃತಿಕ ವೈಭವದಲ್ಲಿ ಸುಮಾರು 30 ತಂಡಗಳು ಸ್ಪರ್ಧಿಸಲಿವೆ. ಹಲವಾರು ಮಂದಿ ಸಿನಿತಾರೆಯರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಕನ್ನೀರೆ ವಿಶ್ವನಾಥ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಜಯಕರ ಶೆಟ್ಟಿ ಇಂದ್ರಾಳಿ, ಕ್ರೀಡಾಕೂಟ ಸಂಚಾಲಕರಾದ ಗಿರೀಶ್ ಶೆಟ್ಟಿ ತೆಳ್ಳಾರು, ಜೊತೆ ಕಾರ್ಯದರ್ಶಿ ಚಂದ್ರಹಾಸ ಡಿ ಶೆಟ್ಟಿ, ಕ್ರೀಡಾಕೂಟ ಸಹ ಸಂಚಾಲಕರು ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. ಬೆಳಿಗ್ಗೆ ಇನಾಗ್ರಲ್ ಫಂಕ್ಷನ್ ಇದೆ, ಪೂರ ದಿನ ಕಲ್ಚರಲ್ ಕಾಂಪಿಟಿಷನ್ ಇದೆ. ಸುಮಾರು 30ಕ್ಕಿಂತಲೂ ಹೆಚ್ಚು ತಂಡಗಳು ಈ ಕಲ್ಚರಲ್ ಇದರಲ್ಲಿ ಸಂಘಗಳ ತಂಡಗಳು ಭಾಗವಹಿಸ್ತಾರೆ. ಅದರಲ್ಲಿ ಮುಂಬೈ ಹೊರಗಿನ ದೇಶದಿಂದ ಎಲ್ಲರೂ ಭಾಗವಹಿಸ್ತಾರೆ. ಕ್ರೀಡಾಕೂಟದಲ್ಲಿ ಸ್ಪೆಷಲ್ ಅಂದರೆ ಪ್ರೋ ಕಬಡ್ಡಿ 8 ತಂಡಗಳನ್ನು ಆಯ್ಕೆ ಮಾಡಲಾಗಿದೆ ಇಸ್ರೋಗೆ. ಈಗ 8 ತಂಡಗಳು ಅದು ಹೊರೆಕಾಣಿಕೆ ಕಾರ್ಯಕ್ರಮ ಇವತ್ತು ಸಂಜೆ 4:30 ಗಂಟೆಗೆ ಉಡುಪಿಯ ಜೋಡಕಟ್ಟೆಯಿಂದ ಶ್ರೀಮತಿ ಅಮ್ಮಣ್ಣಿ ರಾಮನ್ ಶೆಟ್ಟಿ ಸಭಾಭವನದವರೆಗೆ ಹೊರಡಲಿದೆ. ಬೇರೆ ಬೇರೆ ಬಂಟರ ಸಂಘಟನೆಗಳು ಈಗಾಗಲೇ ನಮ್ಮ 2 ದಿನದ ಕಾರ್ಯಕ್ರಮಕ್ಕೆ ಬೇಕಾದ ಆಹಾರ ವಸ್ತುಗಳನ್ನು ಹೊರೆಕಾಣಿಕೆ ರೂಪದಲ್ಲಿ ಈಗಾಗಲೇ ತರುವವರಿದ್ದಾರೆ. ಅದೆಲ್ಲ ಹೊರೆಕಾಣಿಕೆಯನ್ನು ನಾವು ಮೆರವಣಿಗೆ ಮುಖಾಂತರ ಅಮ್ಮಣ್ಣಿ ರಾಮನ್ ಶೆಟ್ಟಿ ಸಭಾಭವನಕ್ಕೆ ಬಂಟರ ಸಮ್ಮೇಳನ 28 ತಾರೀಕಿಗೆ ಕ್ರೀಡಾಕೂಟ, 29ಕ್ಕೆ ವಿಶ್ವ ಬಂಟರ ಸಮ್ಮೇಳನ ಸಾಂಸ್ಕೃತಿಕ, 28ಕ್ಕೆ 9 ಗಂಟೆಗೆ ಇಲ್ಲಿ ಬಸ್ ಸ್ಟ್ಯಾಂಡ್ನಿಂದ ಬೋರ್ಡ್ ಹೈಸ್ಕೂಲ್ನಿಂದ ಮೆರವಣಿಗೆ ಹೊರಡಲಿದೆ. ಈ ಮೆರವಣಿಗೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ನವೀನ್ಕುಮಾರ್ ಕಟೀಲ್ ಅವರು, ಮಹಾರಾಷ್ಟ್ರದ ಎಂಪಿ ಆದ ಗೋಪಾಲ್ ಶೆಟ್ಟಿ ಅವರು, ನಮ್ಮ ಎಲ್ಲ MLA ಅವರು, ಹರೀಶ್ ಪೂಂಜರ್ ಅವರು, ರಾಜೇಶ್ ನಾಯ್ಕ ಅವರು, ಭರತ್ ಶೆಟ್ಟಿ ಅವರು, ಗುರುರಾಜ್ ಗಂಟಿವಲಿ ಅವರು, ಗುರುಮೇ ಸುರೇಶ್ ಶೆಟ್ಟರು, ಹಾಗೆ ಮಂಜುನಾಥ್ ಭಂಡಾರ್ MLC, ಎಲ್ಲ ರಘುನಾಥ್ ರೈ ಅವರು ಮಾಜಿ ಶಾಸಕರು, ಅಶೋಕ್ ರೈ ಅವರು ಪುತ್ತೂರಿನ MLA ಭಾಗವಹಿಸಲಿದ್ದಾರೆ. ಸಂಜೆ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಗ್ರಾಮಾಂತರಿಗಳಾದ ಕರ್ನಾಟಕದ ಡಾಕ್ಟರ್ ಜಿ ಪರಮೇಶ್ವರ್ ಅವರು,
ನಮ್ಮ ಎಲ್ಲ ದಾನಿಗಳು ಕನ್ಯಾನ ಸದಸ್ಯ ಶೆಟ್ಟಿ, ತೋಂಚಾನಂದ ಶೆಟ್ಟಿ, ರಾಜೇಶ್ ಶೆಟ್ಟಿ, ದ್ರಾಕ್ಷಬಿಲ್ಲ, ರವೀಂದ್ರ ಭೋಜ್ ಶೆಟ್ಟಿ, ಪ್ರಕಾಶ್ ಅಣ್ಣ, ಎಂ ಆರ್ ಜಿ ಗ್ರೂಪು, ಕೆ ಪ್ರಕಾಶ್ ಶೆಟ್ಟರು, ಶಶಿಧರ್ ಶೆಟ್ಟಿ ಬರೋಡ, ಅದಲ್ಲದೆ ಸುಮಾರು 100 ಜನ ದಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬೆಳಗಿಂದ ಸಾಯಂಕಾಲವರೆಗೆ 2 ದಿನದ ಎಲ್ಲ ಉಪಹಾರ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 50,000ಕ್ಕಿಂತ ಹೆಚ್ಚಿನ ಜನರು ಬರುವ ನಿರೀಕ್ಷೆ ಇದೆ. ನಮ್ಮ ಇಲ್ಲಿನ ಸ್ಥಳೀಯ ನಮ್ಮ ಜಿಲ್ಲಾಧಿಕಾರಿಯವರು, ಅವರ ಪೊಲೀಸ್ ಕಮಿಷನರ್ ಅವರು ನಮಗೆಲ್ಲ ರೀತಿಯ ಸಹಕಾರ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಸಮಾಜದಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿದ, ಸಮಾಜಕ್ಕೋಸ್ಕರ ಸೇವೆ ಮಾಡಿದಂಥ 9 ಜನರಿಗೆ ಸನ್ಮಾನವನ್ನು ಕಾರ್ಯಕ್ರಮ ಇದೆ. ಅದರಲ್ಲಿ ಬಕ್ವಾಡಿ ಪ್ರವೀಣ್ ಶೆಟ್ಟರಿಗೆ ಹೊರದೇಶದಿಂದ ಮಾಡ್ತಾ ಇದ್ದೇವೆ. ಮುಂಬೈಯಿಂದ ಚಂದ್ರ ಶೆಟ್ಟಿ, ಮುಂಬೈ ಪ್ರೆಸಿಡೆಂಟ್ ಬನ್ ಸಂಘದ್ದು, ಪೂನಾದಿಂದ ಸಂತೋಷ್ ಶೆಟ್ಟಿಯನ್ನ ವಕೀಲ ಬಿಟ್ಟು, ಪಟ್ಲ ಸತೀಶ್ ಶೆಟ್ಟಿಯವರಿಗೆ, ಬ್ಯಾಂಗ್ಳೂರಿಂದ ಕೆ ಪ್ರಕಾಶ್ ಶೆಟ್ಟಿ, ಎಂ ಆರ್ ಜಿ ಗ್ರೂಪು, ಇವರಿಗೆಲ್ಲ ವಿಶ್ವ ಶೆಟ್ಟಿ, ಅಂಬಲ್ಪಾಡಿ ಇವರಿಗೆ ಎಲ್ಲ ಸನ್ಮಾನದ ಕಾರ್ಯಕ್ರಮ ಇದೆ. ಚಿರಾಗ್ ಶೆಟ್ಟಿ ಕೂಡ ಸನ್ಮಾನ ಇದೆ. ಎಲ್ಲ ಸಂಘದ ಅಧ್ಯಕ್ಷರುಗಳು ಭಾಗವಹಿಸುತ್ತಾರೆ. ಪಥಸಂಚಲನೆಯಲ್ಲಿ ಕೂಡ ಒಂದು 10,000ಕ್ಕಿಂತ ಮೇಲ್ಮಟ್ಟ ಜನರು ಪಥಸಂಚಲನ ಭಾಗವಹಿಸ್ತಾರೆ. ಸಮಾಜದವರು, ಎಲ್ಲ ಸಮಾಜದವರನ್ನು ನಾವು ಇದಕ್ಕೆ ಇನ್ವೈಟ್ ಮಾಡಿದ್ದೇವೆ. ಬಂಟರ ಸಮ್ಮೇಳನ ಆದರೂ ನಾವು ಎಲ್ಲ ಸಮಾಜದವರನ್ನು ಪ್ರೀತಿ ಮಾಡುವವರು. ಅದರಂತೆ ಎಲ್ಲ ಸಮಾಜದ ಎಲ್ಲ ವರ್ಗದ ವ್ಯಕ್ತಿಗಳಿಗೆ ನಾವು ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದೇವೆ. ಅದೆಲ್ಲರ ಸಹಕಾರ ನಮಗೆ ಬೇಕಂತ ಹೇಳಿ ಚಲನಚಿತ್ರ ಭಟ್ರವರು ಭಾಗವಹಿಸ್ತಾರೆ. ಸುನೀಲ್ ಶೆಟ್ಟರು, ಋಷಭ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ ಶೆಟ್ಟಿ, ತುಂಬ ನಮ್ಮ ಸಮಾಜದಲ್ಲಿ ಸುಮಾರು 50ಕ್ಕಿಂತಲೂ ಹೆಚ್ಚಿನ ಚಲನಚಿತ್ರ ನಟ ನಟಿಯರು ಭಾಗವಹಿಸ್ತಾರೆ. ಜಯಪ್ರಕಾಶ್ ನಮ್ಮ ಸೆಂಟ್ರಲ್ ಮಿನಿಸ್ಟರ್, ಅವರು ಕೂಡ ಭಾಗವಹಿಸ್ತಾರೆ. ಸಂಜೆ 4.5 ಗಂಟೆಗೆ ಸರಿಯಾಗಿ ಉಡುಪಿಯ 7 ಗಂಟೆಯಿಂದ ಹೊರಡಲಿರುವ ಹೊರೆಕಾಣಿಕೆ ಕಾರ್ಯಕ್ರಮ, ತದನಂತರ 28/10/2023 ಜರಗಲಿರುವ ಉಡುಪಿಯ ಬೋರ್ಡ್ ಹೈಸ್ಕೂಲ್ನಿಂದ ಹೊರಡಲಿರುವ ಮೆರವಣಿಗೆ ಮತ್ತು ಪಥಸಂಚಲನ ಕಾರ್ಯಕ್ರಮ ಮತ್ತು ವಿಶ್ವ ಭಟ್ಟರ ಸಮ್ಮೇಳನ 2023 ಇದರ ಉದ್ಘಾಟನಾ ಕಾರ್ಯಕ್ರಮ 29/10/2023 ಉಡುಪಿಯ ಶ್ರೀಮತಿ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದ ಹೊರಾಂಗಣದಲ್ಲಿ ಜರಗಲಿರುವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ, ವಿಚಾರಗೋಷ್ಠಿ, ಚರ್ಚಾಗೋಷ್ಠಿ, ಸಮ್ಮೇಳನದ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಪ್ರಯುಕ್ತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಾಗತಿಕ ಭಟ್ಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಐಕಾಳ ಹರೀಶ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಜಾಗತಿಕ ಭಟ್ಟರ ಸಂಘದ ಒಕ್ಕೂಟದ ಉಪಾಧ್ಯಕ್ಷರಾದ ಕರ್ನೆರೆ ವಿಶ್ವನಾಥ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಜಾಗತಿಕ ಭಟ್ಟರ ಸಂಘದ ಒಕ್ಕೂಟದ ಕೋಶಾಧಿಕಾರಿಯಾದ ಉಳ್ತೂರು ಮೋಹನ್ದಾಸ್ ಶೆಟ್ಟಿ ಅವರಿದ್ದಾರೆ. ಜಾಗತಿಕ ಭಟ್ಟರ ಸಂಘದ ಒಕ್ಕೂಟದ ಜೊತೆ ಕಾರ್ಯದರ್ಶಿಯು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಸಂಚಾಲಕರಾದ ಚಂದ್ರ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕ್ರೀಡಾ ಸಂಗಮದ ಸಂಚಾಲಕರಾದ ಗಿರೀಶ್ ಶೆಟ್ಟಿ ತಂಡರು, ಹಾಗೆ ನಮ್ಮ ಸಿದ್ಧಿವಿನಾಯಕ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು, ನಮ್ಮ ಜಾಗತಿಕ ಭಟ್ಟರ ಸಂಘದ ಒಕ್ಕೂಟದ ಪೋಷಕ ಸದಸ್ಯರಾದ ಶ್ರೀ ನಾಗೇಶ್ ಹೆಗಡೆಯವರು, ನಮ್ಮ ಜಾಗತಿಕ ಭಟ್ಟರ ಸಂಘದ ಒಕ್ಕೂಟದ ಇನ್ನೋರ್ವ ಪೋಷಕ ಸದಸ್ಯರಾದ ಪುರುಷೋತ್ತಮ ಪಿ ಶೆಟ್ಟಿ ಅವರು, ನಮ್ಮ ಸ್ವಾಗತ ಸಮಿತಿಯ ಸಂಚಾಲಕರಾದ ಮನೋಜ್ ಶೆಟ್ಟಿ ತೋಂಟಿ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡ ಕ್ರೀಡಾ ಸಂಗಮದ ಸಹ ಸಂಚಾಲಕರು ಆತ್ಮೀಯರಾದ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಅವರು, ಅದೇ ಕರ್ನೂರ್ ಮೋಹನ್ ರೈ ಅವರು, ಅಶೋಕ್ ಪಕ್ಕಳ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತ ಪತ್ರಕರ್ತರನ್ನು, ಮಾಧ್ಯಮ ಬಂಧುಗಳನ್ನು, ದೃಶ್ಯ ಮಾಧ್ಯಮದವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀನಿ.